ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ. ಪುರುಷರ ವಿವಾಹ ವಯಸ್ಸಿಗೆ ಸರಿಸಮವಾಗಿ ಮಹಿಳೆಯರ ವಿವಾಹ ವಯಸ್ಸನ್ನು ಹೊಂದಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮುಂದಡಿಯಿಟ್ಟಿದೆ. ಇದರ ಅನ್ವಯ ಮಹಿಳೆಯರ ವಿವಾಹದ ಕನಿಷ್ಠ ವಯಸ್ಸನ್ನು 18 ರಿಂದ 21 ಕ್ಕೆ ಹೆಚ್ಚಿಸುವ ಪ್ರಸ್ತಾವನೆಯನ್ನು ಕೇಂದ್ರ ಸಚಿವ ಸಂಪುಟ ಗುರುವಾರ ಅಂಗೀಕರಿಸಿದೆ. ಹಾಲಿ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲೇ ಈ ಮಸೂದೆ ಮಂಡನೆಯಾಗುವ ನಿರೀಕ್ಷೆ ಇದೆ. ಮುಂದಿನ ಪ್ರಕ್ರಿಯೆ ಏನು? ಯಾವ ದೇಶದಲ್ಲಿ ಯಾವ್ಯಾವ ನಿಯಮವಿದೆ? ಈ ಕುರಿತ ಸಮಗ್ರ ಮಾಹಿತಿಗೆ ವಿಜಯವಾಣಿ ಓದಿ. ಆಡಳಿತಾರೂಢ ಬಿಜೆಪಿ ಹಾಗೂ ಪ್ರತಿಪಕ್ಷ ಕಾಂಗ್ರೆಸ್ ನಡುವಿನ ಪ್ರತಿಷ್ಠೆಯ ಸಂಘರ್ಷದಿಂದಾಗಿ ಗುರುವಾರ ವಿಧಾನಮಂಡಲದ ಉಭಯ ಸದನಗಳು ಹೈಡ್ರಾಮಕ್ಕೆ ಸಾಕ್ಷಿಯಾದವು. ಬೆಳಗಾವಿಯ ಸುವರ್ಣ ವಿಧಾನಸೌಧಕ್ಕೆ ಟ್ರ್ಯಾಕ್ಟರ್ನಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಸದನದ ಒಳಗೆ ಹಾಗೂ ಹೊರಗೆ ಶಕ್ತಿ ಪ್ರದರ್ಶನ ನಡೆಸಿ ಆಡಳಿತ ಯಂತ್ರಕ್ಕೆ ಬಿಸಿಮುಟ್ಟಿಸುವ ಪ್ರಯತ್ನ ಮಾಡಿತು. ಇದರಿಂದಾಗಿ ಅಧಿವೇಶನದ 4ನೇ ದಿನದ ಮೊದಲಾರ್ಧ ರಾಜಕೀಯ ಮೇಲಾಟಗಳಿಗೆ ತುತ್ತಾಯಿತು. ಈ ಸುದ್ದಿಗಾಗಿ ಮುಖಪುಟ ನೋಡಿ. ಜಗತ್ತನ್ನು ತತ್ತರಗೊಳಿಸಿದ ಕೊರೋನಾ ವೈರಸ್ ಚೀನಾದ ವುಹಾನ್ನ ಪ್ರಯೋಗಾಲಯದಿಂದ ಸೋರಿಕೆ ಆಗಿದ್ದಿರಬಹುದು ಎಂಬ ಅಭಿಪ್ರಾಯಕ್ಕೆ ಮತ್ತೊಮ್ಮೆ ಪುಷ್ಟಿ ಕೊಡುವಂತಹ ವಿದ್ಯಮಾನ ನಡೆದಿದೆ. ಕೆನಡಾದ ವೈರಾಣು ಜೀವಶಾಸ್ತ್ರಜ್ಞೆಯೊಬ್ಬರು ಬ್ರಿಟನ್ನ ಸರ್ವಪಕ್ಷ ಸಂಸತ್ ಸದಸ್ಯರ ಸಮಿತಿಗೆ ಈ ಮಾಹಿತಿ ನೀಡಿದ್ದಾರೆ. ಜೀನ್ ಥೆರಪಿ ಮತ್ತು ಸೆಲ್ ಇಂಜಿನಿಯರಿಂಗ್ನಲ್ಲಿ ವಿಶೇಷಜ್ಞೆಯಾಗಿರುವ ಅಲಿನಾ ಚಾನ್ ಸಮಿತಿಗೆ ವರದಿ ನೀಡಿದ್ದಾರೆ. ವರದಿಯಲ್ಲಿ ಏನಿದೆ ಎಂಬ ಕುತೂಹಲಕ್ಕಾಗಿ ದೇಶ ವಿದೇಶ ಪುಟ ನೋಡಿ. ದೇಶದಲ್ಲಿ ಹೊಸ ಕಾರು ಖರೀದಿಗಾಗಿ ಮುಂಗಡ ಹಣ ಕೊಟ್ಟು 7 ಲಕ್ಷಕ್ಕೂ ಹೆಚ್ಚು ಗ್ರಾಹಕರು ಕಾಯ್ತಿದ್ದಾರೆ. ಕೆಲವರು ತಿಂಗಳುಗಳಿಂದ ಕಾಯ್ತಿದ್ರೆ ಹಲವರು ವರ್ಷದಿಂದ ಕಾಯ್ತಿದ್ದಾರೆ. ಆಧುನಿಕ ಕಾರುಗಳ ವೈವಿಧ್ಯಮಯ ಕೆಲಸಗಳನ್ನು ನಿರ್ವಹಿಸುವುದಕ್ಕೆ ಸೆಮಿಕಂಡಕ್ಟರ್ ಚಿಪ್ಗಳು ಬೇಕು. ಚಿಪ್ ಕೊರತೆ ಸಮಸ್ಯೆ ಜಗತ್ತಿನ ಆಟೋಮೊಬೈಲ್ ಕ್ಷೇತ್ರವನ್ನ ಬಹುವಾಗಿ ಕಾಡಿದೆ. ಈ ಕುರಿತ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ. ವಿರಾಟ್ ಕೊಹ್ಲಿ ಓರ್ವ ಶ್ರೇಷ್ಠ ಆಟಗಾರ. ಇನ್ನಷ್ಟು ವರ್ಷ ಅವರು ಭಾರತೀಯ ಕ್ರಿಕೆಟ್ನ ಧ್ವಜದಾರಿಯಾಗಲಿ, ಆದರೆ ಆ ಹಾದಿಯಲ್ಲಿ ಒಂಟಿ ಸಲಗವಾಗದೆ ಸಚಿನ್ ತೆಂಡೂಲ್ಕರ್ರಂತೆ ಸಹ ಆಟಗಾರರ ಪ್ರೀತಿ ಗೌರವ ಸಂಪಾದಿಸುವ ದಿಕ್ಕಿನಲ್ಲೂ ಹೆಜ್ಜೆ ಇಡಬೇಕಿದೆ. ನಾಯಕತ್ವ ಕಾರಣಕ್ಕೆ ಭಾರತೀಯ ಕ್ರಿಕೆಟ್ನಲ್ಲಿ ಕುರುಕ್ಷೇತ್ರ ಕದನ ನಡೆಯೋದು ಬೇಡ. ಎಲ್ಲರೂ ಅವರವರ ಕರ್ತವ್ಯವನ್ನ ಅರಿತು ಪಾಲಿಸಿದ್ರೆ ಸುಖ ಎಂಬುದು ತಿಳಿಸುತ್ತಾ ಭಾರತೀಯ ಕ್ರಿಕೆಟ್ನ ಈಗಿನ ಸ್ಥಿತಿಯನ್ನು ವಿಶ್ಲೇಷಿಸಿದ್ದಾರೆ ವಿಜಯವಾಣಿ ಡೆಪ್ಯೂಟಿ ಎಡಿಟರ್ ರಾಘವೇಂದ್ರ ಗಣಪತಿ. ಇವರ ಸವ್ಯಸಾಚಿ ಅಂಕಣ ಚಿಂತನ ಪುಟದಲ್ಲಿ. ಸ್ಯಾಂಡಲ್ವುಡ್ನಲ್ಲಿ ಕೆಲವು ವರ್ಷಗಳಿಂದ ವರ್ಷಂ ಪ್ರತಿ 200 ಚಿತ್ರಗಳು ಬಿಡುಗಡೆಯಾಗ್ತಿದ್ದು ವಾಡಿಕೆ. ಆದರೆ ಕೊರೋನಾ ಮತ್ತು ಲಾಕ್ಡೌನ್ನಿಂದ ಕಳೆದ ವರ್ಷ ಆ ಅವಕಾಶ ಮಿಸ್ ಆಗಿತ್ತು. 2020ರಲ್ಲಿ 80+ ಸಿನಿಮಾಗಳು ಬಿಡುಗಡೆಯಾಗಿದ್ವು. ಈ ವರ್ಷ ಅದಕ್ಕಿಂತ ಜಾಸ್ತಿ ಚಿತ್ರಗಳು ಬಿಡುಗಡೆಯಾಗಲಿದೆ. ಸೆಂಚುರಿ ಬಾರಿಸಿದ್ರೂ ಆಶ್ಚರ್ಯವಿಲ್ಲ ಎಂಬ ಸೂಚನೆ 1 ತಿಂಗಳ ಮುಂಚೆಯೇ ಸಿಕ್ಕಿತ್ತು. ಅದು ನಿಜವಾಗಿದ್ದು ಇಂದು ಈ ವರ್ಷದ 100ನೆಯ ಚಿತ್ರ ಬಿಡುಗಡೆಯಾಗ್ತಾ ಇದೆ. ಈ ಸುದ್ದಿಗಾಗಿ ಸಿನಿವಾಣಿ ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ವಾರ ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಪತ್ರಿಕೆ ಓದಿ.